ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಶಿರಾ ನಗರದ ತಾಲೂಕು ಕಚೇರಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲತಾ ರವಿಕುಮಾರ್, ತಾಲೂಕು ದಂಡಾಧಿಕಾರಿಯಾದ ನಹಿದಾ ಜಂಜಂ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ನಟರಾಜ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಲ್ ಮೋಹನ್ ಕುಮಾರ್, ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯ, ಬಿಇಒ ನಟರಾಜ್, ಪೌರಾಯುಕ್ತರಾದ ಪರಮೇಶ್ವರಪ್ಪ, ಬಿಸಿಎಂ ಅಧಿಕಾರಿ ಭಾನುಮತಿ, ಸಾಮಾಜಿಕ ಅರಣ್ಯಾಧಿಕಾರಿ ಅನುಷಾ ಭಟ್, ಕಸಬಾ ಕಂದಾಯ ನಿರೀಕ್ಷಕರಾದ ಮಂಜುನಾಥ್, ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್, ವ್ಯವಸ್ಥಾಪಕರಾದ ಲಕ್ಷ್ಮಣ್, ಧರಣಿ ಕುಮಾರ್, ರಂಗರಾಜು, ಪ್ರಸನ್ನ ಕುಮಾರ್ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಧ್ವನಿ ಕೇಳಲಿಲ್ಲವೇ ನರಹರಿಗೆ ಬಾಗಿಲನ್ನು ತೆರೆದು. ನಾವು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆಯನ್ನ ಪಡೆದಿದ್ದೇವೆ. ಏಕೆಂದ್ರೆ ಅನೇಕ ಯುಗ ಪ್ರವರ್ತಕರು ನಮ್ಮ ದೇಶದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾಸ ಸಾಹಿತ್ಯದ ಸಾರವನ್ನ ಸಮಾಜದ ಕಡೆಗೆ ಹಂಚಿರ್ತಕ್ಕಂಥ ಬಹುಶಃ ಏಕೈಕ ವ್ಯಕ್ತಿ ಅಂತಂದ್ರೆ ಕನಕದಾಸರು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಅಷ್ಟೇ ಅಲ್ಲ, ಕೇವಲ ಕೀರ್ತನೆಗಳ ಮೂಲಕ ಬಹುತ್ವವನ್ನು ಎಲ್ಲರಿಗೂ ಕೂಡ, ಎಲ್ಲ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ, ಎಲ್ಲ ಸಮಾಜದವರು ಕೂಡ ಉಣಬಡಿಸಿದಂತಹ ವ್ಯಕ್ತಿ ಕನಕದಾಸರು. ನಾನೊಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಬಹಳ ಹೆಮ್ಮೆ ಇದೆ. ಅವರು ಸಾಹಿತ್ಯವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಆ ಕಾಲದಲ್ಲಿಯೂ ಕೂಡ ಸಮಾಜದಲ್ಲಿ ವಿದ್ಯಾಭ್ಯಾಸ ಇಲ್ಲದಂಥ ಸಂದರ್ಭದಲ್ಲಿಯೂ ಕೂಡ ಇಂಥ ಉತ್ತಮ ಒಂದು ಮೌಲಿಕ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರಲ್ಲ ಅಂತಕ್ಕಂಥದ್ದು ಒಂದು ಹೆಮ್ಮೆ ಪಡ್ತಕ್ಕಂಥದ್ದು, ನಾವು ಕನ್ನಡಿಗರಾಗಿ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹರಿಭಕ್ತಿ ಸಾರ ಇರ್ಬೋದು, ನಳಚರಿತ್ರೆ ಇರ್ಬೋದು, ಮೋಹನ ತರಂಗಿಣಿ ಇರ್ಬೋದು, ರಾಮಧಾನ್ಯ ಚರಿತ್ರೆ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಮೌಲಿಕ ಕೃತಿಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳು, ಆಮಿನಿ ಶಟ್ಪದಿ ಅಂತ ಶಟ್ಪದಿ ಕಾವ್ಯಗಳನ್ನು ಕುಲಕುಲವೆಂದು ಏಳು, ಕುಲಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ತಂದಿದೆ, ಆತ್ಮ ಯಾವ ಕುಲ ಜೀವ ಯಾವ ಕುಲ, ಯಾವುದು ಕುಲ, ಮನುಷ್ಯನ ಹೊರಗೆ ಇರ್ತಕ್ಕಂಥ ಈ ಜಾತಿ ವ್ಯವಸ್ಥೆ, ಮನುಷ್ಯನನ್ನು ಎಲ್ಲ ರಕ್ತಗಳು ಒಂದೇ ಆಗಿರ್ತಕ್ಕಂಥ ಮನುಷ್ಯನ ಯಾವುದೇ ಗುರುತು ಇರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯಲ್ಲಿ ಹೇಗೆ ಆ ಕೂಪ ಮಂಡೂಕಳಾಗಿ ಅದು ಬಿದ್ದಿದೆ, ಮೊದಲು ಎದ್ದು ಬನ್ನಿ ಅಂತ ಸಮಾಜಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ದಾಸಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ವೀರಪ್ಪ ನಾಯಕ ಮತ್ತು ಬಚ್ಚಮ್ಮನವರ ದಂಪತಿಗಳ ಮಗನಾಗಿರ್ತಕ್ಕಂಥ ತಿಮ್ಮಪ್ಪ ಅಂತಕ್ಕಂಥ ಹೆಸರನ್ನೇ ಇಟ್ಕೊಂಡಿರ್ತದೆ. ಆನಂತರ ತಮ್ಮ ಕಾಡ ಗ್ರಾಮದಲ್ಲಿ ಜನಿಸ್ತಾರೆ. ತಮ್ಮ ಕಾರ್ಯಕ್ಷೇತ್ರ ಶ್ರೀಕೃಷ್ಣನ ಮಠ ಉಡುಪಿ, ಉಡುಪಿನಲ್ಲಿ ಅವರ ಒಂದು ಕಾರ್ಯಕ್ಷೇತ್ರ ಅದು. ಎಲ್ಲ ವರ್ಗದ ಜನರನ್ನ ತಮ್ಮ ಅಭಿಮಾನಿಗಳಾಗಿ ಹೊಂದಿರ್ತಾರೆ. ಕೃಷ್ಣನ ಮಠಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 532ನೆಯ ಜಯಂತಿಯ ಶುಭಾಶಯಗಳು. ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು. ಕಾಗಿ ನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಗಳನ್ನು, ಜಾತಿಯನ್ನು ಅವರು ಬಹಳಷ್ಟು ನೋಡಿರಲಿಲ್ಲ. ಜಾತಿಯನ್ನು ನೋಡಬಾರ್ದು, ಅದನ್ನು ಹೋಗಲಾಡಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಜೊತೆಗೆ ಇವತ್ತಿನ ದಿನದಲ್ಲಿ ಭಾಷಣ ಎಲ್ಲರೂ ಮಾಡ್ತಾರೆ, ಕನಕದಾಸರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈ ಕಾರ್ಯಕ್ರಮದ ಉದ್ದೇಶ ನಾವು ಏನು ತಿರುವನ್ನು ಕಂಡುಕೊಳ್ಬೇಕು, ಇದು ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಕಾಲ ಬದಲಾಗಿಲ್ಲ, ನಾವು ಜನ ಬದಲಾಗ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ಭಾಷಣದಲ್ಲೆಲ್ಲರೂ ಮಾತಾಡ್ತಿರ್ತಾರೆ, ನಾನು ನೇರವಾಗಿ ಮಾತಾಡ್ತೀನಿ, ಭಾಷಣದಲ್ಲೆಲ್ಲರೂ ಮಾತಾಡ್ತಾರೆ ಮತ್ತು ಜನಗಳು ಎಲ್ಲರೂ ಜಾತಿಗಳನ್ನು ನೋಡ್ತಿರ್ತೀರ. ನಾನು ಕಂಡಂಥ, ನಾನು ಅನುಭವಿಸಿರೋದು, ನೋಡಿರೋದು, ನಾನು ಜಾತಿಗಳನ್ನು ಬಹಳಷ್ಟು ನೋಡ್ತೀರ. ಈ ಕಡೆ ನಾನು ಬಂದಾಗ ನನಗೆ ಫಸ್ಟ್ ಜಾತಿ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಇದಿರಲಿಲ್ಲ. ಬಟ್ ಇಲ್ಲಿ ಬಂದಾಗ ಎಲ್ಲರೂ ಜಾತಿಗೆ ಹೆಚ್ಚಿನ ಒಲವನ್ನು ಕೊಡ್ತೀರ. ಹಾಗಿದ್ರೆ ಇಂಥ ವೇದಿಕೆಗಳು ಏನಕ್ಕೆ ಮಾಡೋದು?
ಆ ತರ ನೋಡ್ಬೇಡಿ. ಮನುಷ್ಯ ಮಾನವ ಕುಲ ನಮ್ದು, ಎಲ್ಲರೂ ಒಂದೇ ರೀತಿಯಾಗಿ ಇರೋಣ. ಜಾತಿ ಹೆಚ್ಚು ನೋಡೋದು ಬೇಡ. ಇಂಥ ವೇದಿಕೆಗಳು ಜಯಂತಿಗಳು ಮಾಡುವಾಗ ಅದರ ಉದ್ದೇಶ ಏನು ಅಂತ ತಿಳ್ಕೊಂಡು ಸುಮ್ಮನೆ ಬಂದು ಸಭೆಯಲ್ಲಿ ಕೂತು ಏನೋ ನಾಲ್ಕು ಮಾತಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ ಅನ್ನೋದಕ್ಕಿಂತ ನಾವೆಷ್ಟು ಆ ಜಯಂತಿಯಿಂದ ಚೇಂಜ್ ಆಗಿದ್ದೀವಿ ಅಂತ ಅನ್ಕೋಬೇಕು. ಜೊತೆಗೆ ಇವತ್ತಿನ ಜನರು ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇರ್ತಾರೆ, ಏನಕ್ಕೆ? ಒಳ್ಳೇದಾಗಲಿ ಅಂತಲ್ವಾ. ನಮ್ಮ ಮನೆಯಲ್ಲೇ ನಮ್ಮ ತಂದೆ ತಾಯಿ ಇದ್ದಾರೆ, ಅವರಿಗೆ ಫಸ್ಟ್ ಊಟ ಕೊಡಿ. ಇವತ್ತಿನ ದಿನದಲ್ಲಿ ಹೆಚ್ಚು ಆಸಕ್ತಿ ಕೊಡಲ್ಲ ತಂದೆ ತಾಯಿಗೆ, ಅವ್ರಿಗೆ ವಯಸ್ಸಾಗಿದೆ ಅಂತ ಒಂದು ರೀತಿಯಲ್ಲಿ ನೋಡಿ ಅವ್ರಿಗೇನು ಊಟ ಕೊಡ್ತಾರೆ ಅಷ್ಟೇ. ಊಟ ಅಲ್ಲ ಅವ್ರಿಗೆ ಬೇಕಿರೋದು, ಅವರಿಗೆ ನಿಮ್ಮ ಪ್ರೀತಿ ಬೇಕಾಗಿರುತ್ತೆ. ಹಾಗಾಗಿ ತೀರ್ಥಯಾತ್ರಿಗಳಿಗೆ 10 ತೀರ್ಥಯಾತ್ರೆ ಹೋಗೋದು ಒಂದೇ, ಮನೇಲಿ ತಂದೆ ತಾಯಿಗಳನ್ನು ನೋಡೋದು ಒಂದೇ. ಹಾಗಾಗಿ ತಂದೆ ತಾಯಿಗಳನ್ನೆಲ್ಲ ಹೆಚ್ಚಾಗಿ ಅವರಿಗೆ ಪ್ರೀತಿ ವಿಶ್ವಾಸ ಕೊಟ್ಟು ಸಾಕಿದ್ರೆ ನಿಮಗೆ ಇಂಥ ವೇದಿಕೆಗಳಲ್ಲಿ ಮಾಡಿ ಜಯಂತಿಗಳು ಮಾಡ್ತೀರಲ್ಲ ಇನ್ನೂ ಒಳ್ಳೇದಾಗುತ್ತೆ. ಆ ತೀರ್ಥಯಾತ್ರೆಗೆ ಹೋಗೋ ಬದಲು ಮನೇಲಿ ತಮ್ಮ ತಂದೆ ತಾಯಿಗಳನ್ನು ನೋಡಿ ಫಸ್ಟ್ ನೀವು ಬದಲಾಗಿ. ಇವತ್ತು ಸಂತಶ್ರೇಷ್ಠ ಕನಕದಾಸರ ಜನ್ಮ ಜಯಂತಿ ನಿಮಿತ್ತ ಅವರೆಲ್ಲ ಸೇರಿದ್ದೀವಿ. ಹಾಗಾಗಿ ಇವತ್ತು ಕನಕದಾಸರ ಆಚಾರ ವಿಚಾರಗಳ ಬಗ್ಗೆ ಹಲವಾರು ಚರ್ಚೆಗಳು ಇವೆಲ್ಲ ನಾವು ನಡೆಸ್ತಾ ಮಧ್ಯದಲ್ಲಿ ಈಗ ಹೇಳಿದ್ರು ಕುಲ ಕುಲವೆಂದು ಹೊರದಾಡಿರಿ ಅಂತಂದ್ರೆ ಅದನ್ನ ಮುಂದೆ ಸ್ವಲ್ಪ ಮುಂದೆವಾಗಿ ಅವರು ಹೇಳೋದೇನಂದ್ರೆ ದೇವರನ್ನ ಎಲ್ಲರನ್ನು ಹುಡುಕಿ ಅವರವರ ಕ್ಷೇತ್ರಗಳಿಗೆ ಹೋಗ್ತಾರೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಈಗಿನ ಮೇಡಮ್ ಹೇಳಿದ್ರು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ. ಆದರೆ ದೇವರನ್ನ ವಾಪಸ್ ನಮ್ಮ ಹತ್ರ ಕರೆಸಿಕೊಳ್ಳೋದೇ ಅನ್ನುವಂಥ ಆಧ್ಯಾತ್ಮಿಕ ಚಿಂತನೆಯನ್ನ ಇಟ್ಕೊಂಡಂತಹ ಏಕೈಕ ಇಡೀ ವಿಶ್ವದಲ್ಲಿ ದೇವರನ್ನ ನಮ್ಮ ಹತ್ರ ನಡೆದಿರುವಂತಹ ಮಹಾಶ್ರೇಷ್ಠ ಅಂದ್ರೆ ಸಂತ ಕನಕದಾಸ. ಇವತ್ತು ನಾವು ಅರ್ಧರ್ಥ ಮಾಡೋದು ಅಂತ ಹೇಳ್ತಾರೆ, ಅರ್ಧರ್ಥ ಅಂದ್ರೆ ವಾಪಸ್ ಹಿಂದೆ ತಿರ್ಬೋದು ಅಂತ. ಈ ರೀತಿ ದೇವರನ್ನ ಅರ್ಧತೆ ಹಿಂದಕ್ಕೆ ವಾಪಸ್ ತಿರುಗಿಸಿ ನಮ್ಮ ಹತ್ರ ಸರಿಯುವಂತಹ ಒಬ್ಬ ದಾರ್ಶನಿಕ ಅನ್ನುವಂತ ಒಂದು ಚಿಂತನೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬಾಡ ಅಂತ ಗ್ರಾಮದಲ್ಲಿ ಹುಟ್ಟಿದಂತ ಹಲವಾರು ವಿಶ್ವಗಳಲ್ಲಿ ಇವತ್ತು ಕನಕದಾಸರು ಒಬ್ರು. ಇವರು ಕಾರ್ಯಕರ್ತರ ಆಳ್ವಿಕೆ ಇದ್ದಂತ ಅವರ ತಂದೆಯವರು ಸುಮಾರು 10 ಗ್ರಾಮಗಳಿಗೆ ಅವರು ಕಾರ್ಯಗಾರಿಕೆ ಮಾಡ್ತಾ ಇರ್ತಾರೆ. ಅವರ ಶೌರತ್ವ ಮತ್ತು ವೀರತ್ವವನ್ನ ಗುರುತಿಸಿ ಇವನನ್ನು ಒಬ್ಬ ಮಟ್ಟದ ರಾಜನನ್ನಾಗಿ ಮಾಡಬೇಕು ಅನ್ನೋ ಕನಸು ಅವರ ತಂದೆಯವರಿಗೆ. ಆದ್ರೆ ಅವರ ತಂದೆ ಮತ್ತು ತಾಯಿಯವರ ಕಾಲದ ನಂತರ ಅವರಿಗೆ ಗ್ರಾಮಗಳಾದ್ಮೇಲೆ ದೇವರನ್ನ ಯಾರು ದೇವರಂತ ಯಾರು ಅವನು ಎಲ್ಲಿದ್ದಾನೆ ಅವನ ಇರುವಿಕೆಯನ್ನ ನಾವು ಸಾಮಾನ್ಯ ಜನರಿಗೆ ಪ್ರಶ್ನೆಯನ್ನ ಮಾಡಿ ಅವರನ್ನ ತೋರಿಸಬೇಕು ಅನ್ನೋ ಒಂದು ಚಿಂತನೆಯನ್ನು ಇಟ್ಕೊಂಡು ಕನಕದಾಸರ ಅವರೇನು ತಿಮ್ಮಪ್ಪ ನಾಯಕ ಹೊರತಾರೆ. ಆ ಸಮಯದಲ್ಲಿ ಅವರವರಿಗೆ ಪ್ರವೇಶವನ್ನ ದಿನಗಣ ಬರ್ತಾರೆ. ಕೊನೆಗೆ ಅವರು ಹುಡುಗಿಯ ಏನು ಮಠದಲ್ಲಿ ಅವರಿಗೆ ಪ್ರವೇಶ ದಿನಗಣ ಬರೆದಾಗ ನಾನದ ವೃತ್ತಿ ಎನ್ನುವ ಜ್ಯೋತಿಯನ್ನು ನೀವೆಲ್ಲರೂ ಮುಚ್ಚಿಟ್ಟು ಅಜ್ಞಾನದ ಪೀಳಿಗೆಯನ್ನು ನೀವೆಲ್ಲರನ್ನು ಕೊರೆಬಿಟ್ಟು ಈ ಸುಜ್ಞಾನದ ದೀವಿಗೆಯನ್ನು ನೀವು ಹೆಚ್ಚಲಿರ ಅಂತಂದು ಕನಕದಾಸರು ಒಂದು ಕಡೆ ಅವರು ನಾಮೋದಯವನ್ನು ಮಾಡಿ ಹೇಳ್ತಾರೆ. ಕೊನೆಗೆ ಅವರಿಗೆ ಉಡುಪಿ ಮಠದಲ್ಲಿ ದೇವಸ್ಥಾನ ಇವನೊಬ್ಬ ಸೂತ್ರ ಇವನು ಬೇರೆ ಬೇರೆ ಅಂದ್ರೆ ಪ್ರಾಣಿ ಪಕ್ಷಿಗಳನ್ನು ತಿನ್ನುವಂತಹ ಶೂದ್ರ ಅದಕ್ಕೋಸ್ಕರ ಇವನನ್ನು ನಿರೋಧನೆ ಮಾಡಬೇಕು ಅಂತ ಇವನು ವಿರೋಧ ಮಾಡ್ತಾರೆ. ಆ ವಿರೋಧ ಮಾಡಿದಾಗ ಅವ್ರ ಕೊನೆಗೆ ಅವರು ಕೇಳ್ತಾರೆ ಬೇರ್ತಾರೆ ಕಾಡ್ತಾರೆ ನಮಗೆ ಇನ್ನೊಂದು ಕಡೆ ಮೂಲೆಯಲ್ಲಿ ನಿಲ್ಲಿಕ್ಕೆ ಅವಕಾಶ ಮಾಡ್ತಾರೆ. ನಾನು ನಿಮ್ಮ ಮಠದ ಒಬ್ಬ ಸಾಮಾನ್ಯ ಸೇವಕನಾಗಿರ್ತೀನಿ ಅಂತ ಹೇಳಿ ಅವ್ರ ಸೇವಕನ ಆಧಾರದ ಮೇಲೆ ಅವರು ಒಳಗಡೆ ಪ್ರವೇಶ ಮಾಡ್ತಾರೆ. ಆದ್ರೆ ಅಲ್ಲಿನ ಏನು ಮಠ ವಿಷಯ ಅಂದರೆ ನಿಮಗೆ ಕೇವಲ ಸೇವಕನಷ್ಟೇ ಅಂತೇಳಿ ಅವರಿಗೆ ಒಂದು ಉದ್ಯಮ ಕೊಟ್ಟು ಅವರಿಗೆ ಮೊದಲನೇ ಪಾತ್ರೆಯನ್ನು ತರಬೇಕು ಅನ್ನೋ ಒಂದು ಕೆಲಸವನ್ನ ಕೊಡ್ತಾರೆ. ತಾಮ್ರದ ಪಾತ್ರೆಗೆ ಮಠದಲ್ಲಿರುವಂತಹ ತಾಮ್ರದ ಪಾತ್ರೆಯನ್ನು ತರಬೇಕು ಅಂದಾಗ ಆಗ ಇವರು ಪ್ರಾರಂಭ ಮಾಡ್ತಾರೆ ಪಾತ್ರೆಗಳನ್ನು ತೊಳೆದು ಏನು ಬೇಗ ಇಟ್ಟಿರ್ತಾರೆ ನೀರು ಬಸಿದ್ರೆ. ಆಗ ಅವರು ಆಗ ಮಠದ ಅಧಿಕಾರಿಗಳು ಬಂದು ಬಂದು ತನಿಖೆ ಮಾಡ್ತಾರೆ ನೋಡ್ತಾರೆ ಎಲ್ಲಾ ಪಾತ್ರೆಗಳು ತಪ್ಪಾಗಿ ಇದೆಯಲ್ಲ ನಿಮ್ಮ ಪಾತ್ರೆಯನ್ನು ತೊಳೆದಿಲ್ಲ ಯಾಕಂದ್ರೆ ತಾಮ್ರದ ಪಾತ್ರೆಗಳು ಸ್ವಲ್ಪ ಪ್ರಮಾಣ ತೊಳೆದು ಸ್ವಲ್ಪ ಹೊತ್ತಿಗೆ ಅದು ತಪ್ಪಾಗುತ್ತೆ. ಕನಕ ಜಯಂತ್ಯೋತ್ಸವ ಈ ಕಾರ್ಯಕ್ರಮದಲ್ಲಿ ಕನಕದಾಸರನ್ನ ದಾಸ ಶ್ರೇಷ್ಠರಲ್ಲಿ ಶ್ರೇಷ್ಠರು ಅಂದ್ರೆ ಕನಕದಾಸರು ಕನಕದಾಸರನ್ನ ನೆನೆತಕ್ಕಂತ ಸಂದರ್ಭ. ಕನಕದಾಸರು ದೇವರಿದ್ದಾನೆ ಅನ್ನೋದನ್ನ ತೋರಿಸ್ಕೊಟ್ಟಂತ ಮಹಾನ್ ಶ್ರೇಷ್ಠರು ಸಮಾಜ ಸುಧಾರಕರು. ದೇವರು ತನ್ನಲ್ಲಿ ಧರಣೇಂದ್ರ ಹೇಳಿದೀಗ ದೇವರು ಕನಕದಾಸರಿನ ಕಡೆಗೆ ತಿರಿಸ್ತಕ್ಕಂತ ತಿರುಗಿ ತೋರಿಸಿ ಶಕ್ತಿಯನ್ನು ತೋರಿಸಿರ್ತಕ್ಕಂಥ ಕಣ್ಣಿಗೆ ಕಾಣದಂತ ಅಗೋಚರವಾದ ಒಂದು ಶಕ್ತಿಯನ್ನ ದೇವರು ಅನ್ನೋದು ಒಂದು ಅಗೋಚರವಾದ ಶಕ್ತಿ ದೇವರಿದ್ದಾನೆ. ನಮಗಿನ್ನೂ ಗೊಂದಲ ಇದೆ ದೇವರಿದೆಯಾ ದೇವರಿಲ್ಲ. ದೇವರಿದ್ದಾನೆ ಅನ್ನೋದನ್ನ ಒಂದು ಸಮಾಜಕ್ಕೆ ತೋರಿಸಿಕೊಟ್ಟಂತ ಸಮಾಜ ಸುಧಾರಕರು ಅಂದ್ರೆ ದಾಸ ಶ್ರೇಷ್ಠರಲ್ಲೇ ಶ್ರೇಷ್ಠರು ಕನಕದಾಸರು ಅಂತಕ್ಕಂಥದನ್ನ ನೆನೀತಕ್ಕಂಥ ಸುದಿನ. ಈಗ ಆ ಒಂದು ಕುಟುಂಬ ಸಮಾಜದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಅಪಾರ ಸಂಪತ್ತು ಐಶ್ವರ್ಯ ಐಟಿಗಳನ್ನೆಲ್ಲವೂ ತ್ಯಜಿಸಿ ಸಮಾಜ ಸುಧಾರಕರಾಗಿ ಸಮಾಜದ ಅಂಕು ಬಂಕುಗಳನ್ನು ತಿದ್ದಿ
ಸಮಾಜಕ್ಕೆ ಏನು ಕೊಡುಗೆಯನ್ನ ಕನಕದಾಸರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ಈ ಒಂದು ಸಮಾಜದಲ್ಲಿ ಹುಟ್ಟಿ ಇವತ್ತು ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಲತಾ ತಲಕೆರೆ ಅವರು ಹಿಡಿದಿದ್ದಾರೆ. ಅದೊಂದು ಶ್ರೇಷ್ಠವಾದ ಒಂದು ಹುದ್ದೆ, ಒಂದು ಮಂತ್ರಿ ಸ್ಥಾನ ಇದ್ದಂಗೆ ನಮ್ಮ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಅವರು ಲತಾ ತಲಕೆರೆ ಅವರು. ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಕೆಲವರು ಬಲಾಢ್ಯವಾದಂತ ಸಮಾಜದವರು ಕುಲತೊಡೆದು ಒಡದಾಡದಿರಿ ಕುಲದೊಡೆಯನ್ನು ಬಂದಿರ ಅಂತ ಕನಕದಾಸರು ಹೇಳ್ತಾರೆ. ಕನಕದಾಸರು ಮಾಡಿದ ಆದ್ಯತೆಯ ಮೊದಲನೇ ಕೆಲಸ ಸಮಾಜ ತಿದ್ದುವ ಕೆಲಸ. ಇವತ್ತಿನ ಸಮಾಜವನ್ನ ಅವತ್ತು ಇದೇ ರೀತಿ ಇತ್ತು, ಆ ಸಮಾಜವನ್ನ ಅಂದಿನ ಸಮಾಜವನ್ನು ತಿದ್ದುದಕ್ಕೆ ಹೋಗಿ ಬಹುಶಃ ನಾವು ಆ ಸಮಾಜ ಈ ಸಮಾಜ ಎರಡೂ ತಿದ್ದುದಕ್ಕೆ ನಾವು ಮಾನ್ಯ ಏನು ಕನಕದಾಸರ ಆಶಯ ಇತ್ತು ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನಾನು ವಿಷಾದನೀಯವಾಗಿ ಹೇಳಬೇಕಾಗ. ಯಾವ ದಾಸರು ಏನೇನು ಹೇಳಿದ್ರು ಸಹ ಕುಲ 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 ಅಂತ ಹೇಳಿ ಓಡಾಡಬೇಡಿ ಅಂತ ಹೇಳಿದ್ರು, ಆದರೆ ನಾವು ಕೇಳಲಿಲ್ಲ, ಕೇಳ್ತಾ ಇಲ್ಲ, ಕೇಳೋದು ಇಲ್ಲ ಅನ್ನೋ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹಾಗಾಗಿ ಅವರ ಸಮಾಜ ತಿದ್ದುವ ಕೆಲಸ ಆಗ್ಬೇಕು, ಯಾರೋ ಕೆಲವರು ಮಾಡ್ಕೊಂಡಿರ್ಬೋದಷ್ಟೇ. ಒಟ್ಟಾರೆ ಸಮಾಜದಲ್ಲಿ ಒಟ್ಟಾರೆ ಅಭಿಪ್ರಾಯ, ಒಟ್ಟಾರೆ ಒಂದು ಬದಲಾವಣೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಈ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಕಾಳಿದಾಸರು ನಮ್ಮವನು ಕನಕ ಜಯಂತಿ ಆಚರಿಸ್ಬೇಕು ನಾವು, ಬರಕುರುಗಳು ನಾವು ಅಂತ. ವಾಲ್ಮೀಕಿ ನಮ್ಮವನು ವಾಲ್ಮೀಕಿ ಜಯಂತಿ ಆಚರಿಸ್ಬೇಕು ಅಂತ ನಮ್ಮ ನಾಯಕರು, ಅಂಬೇಡ್ಕರ್ ನಮ್ಮವನು ಆಮೇಲೆ ಏನಾರು ನಮ್ಮ ಮೈಸೂರು ಮಹಾ ಏನು ಕೆಂಪೇಗೌಡ ನಮ್ಮನು ನಾವು ಅಪ್ಪನವರು ಕೆಂಪೇಗೌಡ ಅನಿಸಿದ್ರು, ಟಿಪ್ಪು ಸುಲ್ತಾನ್ ಹಬ್ಬ ಮಾಡಬೇಕು ಟಿಪ್ಪು ಸುಲ್ತಾನ್ ನಮ್ಮನು ಅಂತ ಸಾಧರು. ಹೀಗೆ ನಾವು ಯಾರು ಹುಟ್ಟಿದ ವ್ಯವಸ್ಥೆಯನ್ನು ಬಿಟ್ಟು ಹೊರಗಡೆ ಬಂದಿಲ್ಲ. ಈ ವಾತಾವರಣ ಬೆಳೆಯೋದು ಯಾಕೆ? ಬಹುಶಃ ನಾನಾದರೂ ನನಗೆ ಈ ವಯಸ್ಸಲ್ಲಿ ಅಥವಾ ಈ ಅನುಭವ ಅಂತಂದ್ರೆ ಅದು ಅನುಭವನೂ ಅಲ್ಲ ಏನೂ ಅಲ್ಲ, ಈ ಜನಸಂಖ್ಯೆ ಹೆಚ್ಚಳ ಅನ್ನೋದು ಕಾರಣ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕ. ನಾವು ಸರ್ವೈವರ್, ಸ್ಟ್ರಗಲ್ ಫಾರ್ ಸರ್ವೈವರ್, ಬದುಕಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೆ, ಜೀವನ ಮಾಡ್ತಾ ಇದ್ದೆ. ನಾನು ಹೆಂಗಾದ್ರೂ ಬದುಕಬೇಕು, ಜಾತಿ ಹೆಸರು, ಸ್ವಾಮಿ ಹೆಸರು, ಯಾತದೋ ಒಂದು ಹೆಸರು, ಯಾವ ಜಾತಿನೋ ಯಾರು ಬದುಕಬೇಕು. ಈ ಬದುಕೋ ಒಂದು ವಾತಾವರಣವನ್ನು ನಾವು ನಮಗೆ ಸೃಷ್ಟಿಸಿಕೊಳ್ಳೋದಕ್ಕೆ ನಾವು ಇವತ್ತು ಪ್ರಮುಖವಾಗಿ ಯಾರು ಈ ಆಂದೋಲನಗಳಲ್ಲಿ ಮುಂದುವರೆದು ಮೇಲುಗಡೆಯಿಂದ ಹೊರಗಡೆಯಿಂದ ಮುಂದೆ ನಿಂತು ಕಾಣಿಸ್ಕೊಳ್ತಾರೋ ಅವರೇ ತೋರಿಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ. ಸಮಾಜದಲ್ಲಿ ಒಬ್ಬರನ್ನ ಗುರುತಿಸಿದ್ವಿ ಅಂತಂದರೆ ಅವನು ಆಡೇ ಬರ್ತಾ 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 ಜಾತಿ ಕೊನೆ ಹೋಗೋದಿಲ್ಲಿಗೆ ಅವನ ಜಾತಿ, ಇವನಿಲ್ಲ ಹೋಗೋದು ಇವನ ಜಾತಿ, ಇವರಿಬ್ಬರು ಸೇರಿಕೊಂಡ್ರೆ ಅವತ್ತೇನಾದ್ರೂ ಒಂದು ಪರಿಣಾಮವನ್ನು ನಾವು ನೋಡ್ಬೋದು, ಎದುರಿಸ್ಬೋದು, ಬದಲಾಯಿಸ್ಬೋದು. ಆದರೆ ಅಂತಹ ವಾತಾವರಣನೇ ನಾವು ಬೆಳೀತದೆ ಅನ್ನೋ ಆಶಯವನ್ನೇ ಇಟ್ಟುಕೊಳ್ಳದ ರೀತಿಯಲ್ಲಿ ಇವತ್ತು ನಾವು ಸಮಾಜವನ್ನು ನೋಡ್ತಾ ಇದ್ದೇವೆ. ಅಂತ ಸಂತರು ಕನಕದಾಸರಂತ ಸಂತರು ಶ್ರೀಕೃಷ್ಣ ಪರಮಾತ್ಮನನ್ನೇ ತನ್ನ ಭಕ್ತಿಯಿಂದ ಹಿಂಭಾಗದ ಬಾಗಿಲನ್ನು ತೆಗೆಸಿ ಅವರಿಗೆ ಭಕ್ತರಿಗೆ ದರ್ಶನ ಕೊಡುವಂತ ಆತ್ಮಶಕ್ತಿ ಇತ್ತು. ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸಮಾಜದ ಏಳಿಗೆಗಾಗಿ, ಭಕ್ತರ ಸಹ ಒಂದು ಸಹ ಜೀವನಕ್ಕಾಗಿ
ಅವರು ಹೋರಾಟ ಮಾಡಿದರು. ಆದರೆ ಆ ದುರಂತ ಈಗಾಗಿದೆ, ಇದು ನಿಲ್ಲಬೇಕು. ಯಡಿಯೂರಪ್ಪನವ್ರು ನನ್ನ ಲಿಂಗಾಯತ ಅಂತ ಹೋಗ್ತಾರೆ, ದೇವೇಗೌಡರು ನನ್ನ ಒಕ್ಕಲಿಗರನ್ನು ಅಂತ, ಸಿದ್ದರಾಮಯ್ಯ ಕುರುಬರನ್ನು ಅಂತ ಎಲ್ಲ ಇದೆ. ಇವತ್ತಿಂದು ದಿವಸ ಯಡಿಯೂರಪ್ಪನ ಕಥೆನೇ ಒಂದು ದಾರಿ, ದೇವೇಗೌಡನ ದಾರಿನೇ ಒಂದು, ಕುಮಾರಸ್ವಾಮಿ ದಾರಿನೇ ಒಂದು. ಹಿಂಗೆ ಒಬ್ಬೊಬ್ಬರು ಒಂದೊಂದು ಜಾತಿ ಕಟ್ಕೊಂಡು ಒಂದು ಗುಂಪು ಕಟ್ಕೊಂಡು ಹೋದರೆ ಈ ದೇಶ ಯಾರೇ ಉದ್ಧಾರ ಮಾಡೋಕ್ಕಾಗುತ್ತೆ? ನಿಜವಾಗ್ಲೂ ಉದ್ಧಾರ ಆಗಲ್ಲ. ಇದು ಹಿಂಗೆ ಇದೇ ಇದೇ ಜಗಳ, ಇದೇ ಫೈಟು, ಇದೇ ಯುದ್ಧ. ಅವ್ರನ್ನ ಹತ್ತಿಸ್ಬೇಕು, ನಡೆಸ್ಬೇಕು, ಎತ್ತು ಎತ್ತು ಎತ್ತಿ ಹಿಡ್ಕೋಬೇಕು, ಅವ್ರನ್ನ ಕೆಳಕ ತುಳಿಬೇಕು. ಈ ಇಂತಹ ವಾತಾವರಣ ಬರ್ತಿದೆ. ನನಗಾದರೂ ಭವಿಷ್ಯದಲ್ಲಿ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಪರಿಹಾರ ತಂದುಕೊಡ್ತಕ್ಕಂಥ ಒಬ್ಬ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಮಹಾನ್ ವ್ಯಕ್ತಿ. ಯಾಕೆಂದ್ರೆ ಈಗಲೇ ಮಹಾನ್ ವ್ಯಕ್ತಿ ಅಂದ್ರೆ ಅಂತ ಶಕ್ತಿ ಹುಟ್ಟಲ್ಲ ಅಂತ. ಆ ಶಕ್ತಿ ಏನಾದ್ರೂ ಹುಟ್ಟಿ ಎಲ್ಲರೂ ಉದ್ಧಾರ ಆದರೆ ಪರವಾಗಿಲ್ಲ, ಅದಾಗುತ್ತೆ ಅನ್ನೋ ಕನಸನ್ನ ಇಟ್ಕೊಂಡು ನಾವು ಬದುಕೋಣ. ಸಹಪಾಪ ಇದ್ದಿದ್ದರಲ್ಲಿ ನಾವು ಸಾಮಾನ್ಯ ಜ್ಞಾನ ಇರತಕ್ಕಂಥ ಸಾಮಾನ್ಯ ಜನ ನಾವು ನಾವೇನೆ ಬದುಕಿ ಈ ಸಮಾಜದ ಒಳಿತಿಗಾಗಿ ನಮ್ಮ ಒಳಿತಿಗಾಗಿ ಬದುಕೋಣ. ಭರವಸೆಯ ಆಸೆಯನ್ನೇ ಇಟ್ಕೊಳ್ಳೋಣ, ಭರವಸೆ ಕಳ್ಕೊಳ್ಳೋದು ಬೇಡ. ಭರವಸೆಯಿಂದ ಬದುಕು, ಈ ಬದುಕು ನಮಗೆ ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಬದುಕನ್ನು ಉಳಿಸ್ಕೊಳ್ತಕ್ಕಂಥ ಕನಕದಾಸರ ಕನಕ ಜಯಂತಿ ಎಂದು ಕನಕದಾಸರ ತತ್ವ, ಆದರ್ಶ, ಇತಿಹಾಸ, ಹಿನ್ನೆಲೆ ಇವೆಲ್ಲವುಗಳನ್ನ ನಾವು ಸ್ವಲ್ಪ ಸ್ವಲ್ಪನಾದ್ರೂ ತಿಳ್ಕೊಳ್ತಕ್ಕಂಥ, ಅರ್ಥ ಮಾಡ್ಕೊಳ್ತಕ್ಕಂಥ, ಅನುಸರಿಸ್ತಕ್ಕಂಥ. ನಾನು ನೀನು ಇಬ್ಬರು ಅನುಸರಿಸಿದ್ರೆ ಎಷ್ಟೋ ಒಂದು ಪಾಯಿಂಟ್ ಅಥವಾ ಜೀ ಪಾಯಿಂಟ್ನಲ್ಲಿ ಒಂದು ಪಾಯಿಂಟ್ ನಾವೊಂದು ಉತ್ತಮ ವ್ಯವಸ್ಥೆಗೆ ಬರೋದಕ್ಕೆ ಪ್ರಯತ್ನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮಾನವತಾವಾದಿ ಕನಕ ದಾಸರಿಗೆ. ಶಿರಾನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಮೊದಲ ಬಾರಿಗೆ ಸಿಸಿಟಿವಿ ಅಳವಡಿಸುವುದರ ಉದ್ಘಾಟನೆ ನಡೆಸಲಾಯಿತು. ಶಿರಾನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಮೊದಲ ಬಾರಿಗೆ ಸಿಸಿಟಿವಿ ಅಳವಡಿಸುವುದರ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಬಿ ಸತ್ಯನಾರಾಯಣ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಲತಾ ರವಿಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮುದುಮಡು ರಂಗಶಮಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟರಾಜ್, ಅಕ್ಷರ ದಾಸೋಹ, ಸಹಾಯಕ ನಿರ್ದೇಶಕರಾದ ಗಂಗಾಧರ್, ಬಿಆರ್ಸಿ ಕುಮಾರ್, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಕುಮಾರ್, ಕಚೇರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನನ್ನ ಹೆಸರು ಸಿ ವಿ ನಟರಾಜ್ ಅಂತ ಹೇಳಿ, ಕಳೆದ ತಿಂಗಳು 14/10/2019 ಶಿರಾಕ್ಕೆ ಬಿ ಒ ಆಗಿ ವರದಿ ಮಾಡಿಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ. ಇಂದು ಪ್ರಪ್ರಥಮ ಬಾರಿಗೆ ನಮ್ಮ ಶಿರಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ CCTV ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಇಂದು ಕ್ಷೇತ್ರದ ಜನಪ್ರಿಯ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮ್ಮ ಕಚೇರಿಗೆ ಇದನ್ನು ಅಳವಡಿಸಿಕೊಂಡಿರತಕ್ಕಂಥದ್ದು ತುಂಬ ಸಂತೋಷದಾಯಕವಾದ ಸಂಗತಿಯಾಗಿದೆ. ಒಂದು CCTV ಕ್ಯಾಮ್ರಾ ಅಳವಡಿಸಿಕೊಂಡಿರತಕ್ಕಂಥದ್ದು ತುಂಬ ಸಹಾಯಕಾರಿಯಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಮತ. ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಅವರ ಎಲ್ಲ ಸೌಲಭ್ಯಗಳನ್ನು ನಿಗದಿತ ಸಮಯದಲ್ಲಿ ನೀಡಲು ಇದು ಬಹಳ ತುಂಬ ಸಹಾಯಕಾರಿಯಾಗಿದೆ. ಹಾಗೆಯೇ ಕಚೇರಿಯಲ್ಲಿ ಭೇಟಿ ನೀಡುವವರ ಬಗ್ಗೆ ಕೂಡ ಇದು ತೀವ್ರ ನಿಗಾವನ್ನು ಇಡಲಿಕ್ಕೆ ಸಹಾಯಕವಾಗಿದೆ. ಹಾಗೆ ಇವತ್ತಿನಿಂದಲೇ ನಾವು ಒಂದು ಭೇಟಿ ಪುಸ್ತಕವನ್ನು ಕೂಡ ಇಲ್ಲಿ ಪ್ರಾರಂಭಿಸಿದ್ದೇವೆ. ಬಂದಿರತಕ್ಕಂಥವರ ಭೇಟಿಯ ಉದ್ದೇಶ ಆದರೂ ಏನು, ಯಾರು ಭೇಟಿ ಕೊಟ್ಟರು ಅಂತಕ್ಕಂಥ ವಿವರ ಕೂಡ ನಮಗೆ ಲಭ್ಯವಾಗಲಿದೆ.
ಕೂಡ ನಾನು ಕೆಲಸ ಕಾರ್ಯಗಳನ್ನು ಫಾಲೋಅಪ್ ಮಾಡಲಿಕ್ಕೆ ಇಲಾಖೆಯ ಆಶಯವಾದಂತಹ ಸರ್ಕಾರದ ಉದ್ದೇಶವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಹಾಗೂ ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಿ ನಿಗದಿತವಾಗಿ ಶಾಲೆಗೆ ಬರುವಂತಹ ನಿಟ್ಟಿನಲ್ಲಿ ನಮ್ಮ ಒಂದು ವ್ಯಾಪಕ ಭೇಟಿ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಹಾಗಾಗಿ ಒಟ್ಟಾರೆ ತಾಲೂಕಿನ ಸರ್ವಾಂಗೀಣ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ಶ್ರಮಿಸುತ್ತೇವೆ ಎಂದು ಈ ಮೂಲಕ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಧನ್ಯವಾದ. ಇದೇ ಫಸ್ಟ್ ಸರ್, ಇದೇ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ ಬಿಒ ಕಚೇರಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿರ್ತಕ್ಕಂಥದ್ದು ನಮ್ಮ ಶಿರಾ ತಾಲೂಕಿನಲ್ಲಿ ಪ್ರಥಮ ಶಿರಾ ಕಚೇರಿಯಲ್ಲಿ. ಶಿರಾ ನಗರದ ಬೆಸ್ಕಾಂ ಕಚೇರಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಶಿರಾ ನಗರದ ಬೆಸ್ಕಾಂ ಕಚೇರಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಚೇರಿಯ ಮುಖ್ಯ ಅಧಿಕಾರಿಗಳು, ಕಚೇರಿಯ ನಿರ್ವಹಣಾಧಿಕಾರಿಗಳು, ಲೈನ್ಮನ್ಗಳು ಹಾಗೂ ಬಿಲ್ ಕಲೆಕ್ಟರ್ಸ್ಗಳು ಉಪಸ್ಥಿತರಿದ್ದರು. ಕರ್ನಾಟಕ ನೆಲದಲ್ಲಿ ಆಂಧ್ರ ಪೊಲೀಸರ ಚೆಕ್ಪೋಸ್ಟ್ಗೆ ಹುನ್ನಾರ. ಸಮಯ ಪ್ರಜ್ಞೆ ಮರೆತು ಸ್ಥಾಪನೆ ಮಾಡದಂತೆ ತಡೆದ ಪಟ್ನಾಯಕ್ನಲ್ಲಿ ಪೊಲೀಸರು. ಕರ್ನಾಟಕ ನೆಲದಲ್ಲಿ ಆಂಧ್ರ ಪೊಲೀಸರ ಚೆಕ್ಪೋಸ್ಟ್ ನಿರ್ಮಾಣಕ್ಕೆ ಹುನ್ನಾರ. ಸಮಯ ಪ್ರಜ್ಞೆ ಮರೆದು ಸ್ಥಾಪನೆ ಮಾಡದಂತೆ ತಡೆದ ಪಟ್ಟನಾಯಕನಹಳ್ಳಿ ಪೊಲೀಸರು. ಶಿರಾ ತಾಲೂಕಿನ ಲಕ್ನಹಳ್ಳಿ ಗಡಿಭಾಗದಲ್ಲಿ ರಾಜ್ಯಕ್ಕೆ ಸೇರಿದ ನೆಲದಲ್ಲಿ ಮಡಕಶಿರಾ ತಾಲೂಕಿನ ಅಮರಾಪುರ ಪೊಲೀಸರು ರಾತ್ರೋರಾತ್ರಿ ನಮ್ಮ ರಸ್ತೆಗೆ ಆರ್ಚ್ ಮತ್ತು ಚೆಕ್ಪೋಸ್ಟ್ ಕೊಠಡಿ ನಿರ್ಮಾಣ ಮಾಡಿ ನಮ್ಮ ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನಗಳನ್ನು ತಪಾಸಣೆ ಮಾಡಲು ಮುಂದಾಗಿದ್ದು, ರಾಜ್ಯದ ರಸ್ತೆಯಲ್ಲಿ ಆಂಧ್ರಪ್ರದೇಶದ ಪೊಲೀಸರು ತಪಾಸಣೆ ಮಾಡಲು ಹೇಗೆ ಸಾಧ್ಯ ಎಂಬ ಸಾರ್ವಜನಿಕರ ಮಾಹಿತಿ ಮೇರೆಗೆ ಪರಿಶೀಲನೆ ನಡೆಸಿದ ಪಟ್ಟನಾಯಕನಹಳ್ಳಿ ಪಿಎಸ್ಐ ನಿರ್ಮಲಾ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಆಂಧ್ರ ಪೊಲೀಸ್ ಮತ್ತು ಕಂದಾಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಇದು ರಾಜ್ಯಕ್ಕೆ ಸೇರಿದ ರಸ್ತೆ, ಇಲ್ಲಿ ಆಂಧ್ರ ಪೊಲೀಸರಿಗೆ ತಪಾಸಣೆ ಮಾಡಲು ಅಧಿಕಾರ ಇಲ್ಲ ಎಂದು ಮನವರಿಕೆ ಮಾಡಿ ನಿರ್ಮಾಣ ಮಾಡಲು ತಂದಿದ್ದ ಬ್ಯಾರಿಗಾರ್ಡ್ ಮತ್ತು ಪೊಲೀಸರನ್ನು ತೆರವುಗೊಳಿಸಿದರು. ಪೊಲೀಸರ ಕಾರ್ಯದಕ್ಷತೆ ಮೆಚ್ಚಿ ಸಾರ್ವಜನಿಕರು ನಮ್ಮ ನೆಲದಲ್ಲಿ ಆಂಧ್ರ ಪೊಲೀಸರು ಅಕ್ರಮವಾಗಿ ಚೆಕ್ಪೋಸ್ಟ್ ನಿರ್ಮಾಣ ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವುದನ್ನು ತಿಳಿಸಿದ್ದಕ್ಕಾಗಿ ಜಿಲ್ಲಾ ಪೊಲೀಸರಿಗೆ ಸಾರ್ವಜನಿಕರು ಕೃತಜ್ಞತೆ ಸಲ್ಲಿಸಿದರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕುರುಬರಹಳ್ಳಿಯಲ್ಲಿ ಶೈಕ್ಷಣಿಕ ಜಾಗೃತಿ ಮತ್ತು ಜ್ಞಾನ ಸಂಜೀವಿನಿ ಯೋಜನೆಯ ಅನುಷ್ಠಾನ ಕಾರ್ಯಕ್ರಮ ನಡೆಸಲಾಯಿತು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕುರುಬರಹಳ್ಳಿಯಲ್ಲಿ ಶೈಕ್ಷಣಿಕ ಜಾಗೃತಿ ಹಾಗೂ ಜ್ಞಾನ ಸಂಜೀವಿನಿ ಯೋಜನೆಯ ಅನುಷ್ಠಾನ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ದಿ ಪ್ರೆಸಿಡೆನ್ಸಿ ಸ್ಕೂಲ್ ವ್ಯವಸ್ಥಾಪಕರಾದ ಚಿದಾನಂದ್ ಎಂಗೌಡ, ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಟೇಪ್ ಕತ್ತರಿಸುವ ಮೂಲಕ ಇವನು ಜ್ಞಾನ ಸಂಜೀವಿನಿ ಉದ್ಘಾಟನೆ ಮಾಡಿದ ಮಾತೆಯೇನು ಹೆಣ್ಣು ಎತ್ತರೆ ಮೂಗು ಮುರುವೆಯ ಓ ಮನುಷ್ಯ ನಿನ್ನ ಎತ್ತ ತಾಯಿ ಹೆಣ್ಣಲ್ಲವೇ ಓ ಮನುಷ್ಯ ನಿನ್ನ ಎತ್ತರ ಜ್ಞಾನ ಸಂಜೀವಿನಿ ಈ ಒಂದು ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮವನ್ನು ಏನು ಇಲ್ಲಿ ಅಂದ್ಕೊಂಡಿದ್ದೀರಿ? ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಮೊಟ್ಟ ಮೊದಲು ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈಗ ಅತಿ ಮುಖ್ಯವಾಗಿ ಇದು ಒಂದು ಸಣ್ಣ ಸಮಾರಂಭ ಆದರೂ ಸಹ ಅತಿ ಮುಖ್ಯವಾದಂತಹ ಒಂದು ಚರ್ಚೆಗಳು ವಿಚಾರಗಳು ಇಲ್ಲಿ ಚರ್ಚೆ ಆಗಿದ್ದಾವೆ ಅಂತಕ್ಕಂಥದ್ದನ್ನ ತಿಳಿಸಲು ಬಹಳ ಸಂತೋಷ ಆಗ್ತದೆ. ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪ್ರಾಂಶುಪಾಲರು ಶ್ರೀ ಸತ್ಯಸಾಯಿ ಟ್ರಸ್ಟ್ನ ಮುಖ್ಯ ಪ್ರಾಂಶುಪಾಲರು ಆಗಿರತಕ್ಕಂಥ ಸತ್ಯನಾರಾಯಣರವರೇ ಮತ್ತು ಈ ಭಾಗದ ಅಧ್ಯಕ್ಷಣೆಯಾಗಿರ್ತಕ್ಕಂಥ ಶ್ರೀಮತಿ ಕಮಲಮ್ಮನವರೇ, ಆರ ಸಂಜೀವಿನಿ ಇದೆ, ಬೇರೆ ಬೇರೆ ಸಂಜೀವಿನಿಗಳಲ್ಲಿ ಅತಿ ಮುಖ್ಯವಾದಂತಹ ಸಂಜೀವಿನಿ ಯಾವುದು ಅಂತಂದ್ರೆ ಜ್ಞಾನ ಸಂಜೀವಿ, ಅಂದ್ರೆ ಶಿಕ್ಷಣವನ್ನು ಕೊಡತಕ್ಕಂತ ಒಂದು ಸಂಜೀವಿನಿ ತನ್ನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೀರಿ. ನನ್ನ ಶಿಷ್ಯ ಶ್ರೀಧರ್ ಅವರು ಈ ಕಾರ್ಯಕ್ರಮವನ್ನ ಮುಂದೆ ನಿಂತು ಆಯೋಜಿಸಿದ್ದಾರೆ, ನಿಮ್ಮನ್ನೆಲ್ಲ ಕರೆಸಿದ್ದಾರೆ, ಅವರಿಗೆ ಈ ಸಂದರ್ಭದಲ್ಲಿ ತುಂಬಾ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ನಂತರ ಈಗ ವೇದಿಕೆ ಮೇಲೆ ಮಾತಾಡಿದಂತಹ ಶ್ರೀಧರ್ ಅವರು ಈ ಊರಿನ ಬಗ್ಗೆ ಎಷ್ಟು ಕಾಳಜಿ ಇದೆ. ಸಾಮಾನ್ಯವಾಗಿ ಈ ಊರಿನಲ್ಲಿ ಬಹುಶಃ ನನ್ನೇ ತಿಳಿದ ಮಟ್ಟಿಗೆ
ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರಿ ಹೋಗಿರ್ತಕ್ಕಂಥವ್ರು ಎಲ್ಲರಿಗೂ ಸಹ ಈ ಊರಿನ ಬಗ್ಗೆ ತುಂಬಾ ಕಾಳಜಿ ಇದೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಸಾಮಾನ್ಯವಾಗಿ ಇಂಥ ಒಂದು ಕಾಳಜಿ ನನ್ನಲ್ಲೂ ಇತ್ತು. ನನ್ನಲ್ಲಿ ಅಂದ್ರೆ ನಾನು ನಮ್ಮೂರಿನಲ್ಲಿ ನಾನು ನಿಮ್ಮ ಹಾಗೆ ಎಲ್ಲ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದೋನಲ್ಲ. ನಮ್ಮ ಕಾಲದಲ್ಲಿ ಸರ್ಕಾರಿ ಶಾಲೆಗಳೇ ಇರಲಿಲ್ಲ ನಮ್ಮೂರಲ್ಲಿ. ಕೂಲಿ ಮಠದಲ್ಲಿ ನಾವು ಓದ್ದಂಥವ್ರು. ಕೂಲಿ ಮಠದಲ್ಲಿ ಅಮರಕೋಶ, ಹರಿಭಕ್ತಿ ಸಾರ ಇಂಥವೆಲ್ಲ ಓದ್ಕೊಂಡಿದ್ದಂಥವ್ರು ನಾವೆಲ್ಲ. ಆಗ ಉಪ್ಪಾಗ ಇಂಥವನ್ನೆಲ್ಲ ಗಣಿತವನ್ನ ಕಲ್ತಂಥವ್ರು ನಾವೆಲ್ಲ. ಕಾರಣಾಂತರದಿಂದ ಈ ಸರ್ಕಾರಿ ಶಾಲೆಗೆ ಸೇರಿ ಈ ಮಠಕ್ಕೆ ನಾವೆಲ್ಲ ಇದ್ದೀವಿ. ಇರಲಿ ಬಿಡಿ. ಅದರಲ್ಲಿ ಒಂದು ಆಲೋಚನೆ ಇದೆ ನನಗೆ. ನಮ್ಮ ತಾಲೂಕನ್ನಷ್ಟೇ ಅಲ್ಲದೆ ನಮ್ಮ ಜಿಲ್ಲೆ ಇರಬಹುದು, ನಮ್ಮ ರಾಜ್ಯದ ಯಾವುದೇ ಭಾಗಗಳಿಂದ ಯಾರೇ ವಿದ್ಯಾರ್ಥಿಗಳು SSLC ನಲ್ಲಿ 95%ಕ್ಕೂ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬಂದರೆ ಅವರಿಗೆ 2 ವರ್ಷದ ಉಚಿತ ಶಿಕ್ಷಣವನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ ಒಂದು 12 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಬಹುಪಾಲು ಇವತ್ತು ಯಾರು ವೈದ್ಯರಾಗಿದ್ದಾರೆ ಅವರೆಲ್ಲ ಮೆರಿಟ್ ಸೀಟ್ ತಗೊಂಡು ಓದ್ದವರೆ. ನಾವು ಅದನ್ನ ಫ್ರೀ ಸೀಟ್ ಅಂತ ಕರೆಯಲ್ಲ, ಫ್ರೀಶಿಪ್ ಅಂತೀವಿ ಅಥವಾ ಮೆರಿಟ್ ಸೀಟ್ ಅಂತ ಕರಿತೀವಿ. ಅವ್ರಿಗೆ ಹೇಳ್ತೀನಿ ನಾನು, ನೋಡಪ್ಪ ನಿನ್ನ ಟ್ಯಾಲೆಂಟ್ಗೆ ನಿನ್ನ ಒಂದು ಸಾಮರ್ಥ್ಯವನ್ನ ನಾವು ಗುರುತಿಸಿ ನಿನ್ನ ಬೆನ್ನು ತಟ್ಟಿ ನಿನಗೆ ಪ್ರೋತ್ಸಾಹ ಕೊಡೋದಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಅದರಿಂದ ಉತ್ತೇಜಿತರಾಗಿ ಬಹಳ ಜನ ಇವತ್ತು ಶಿರಾ ತಾಲೂಕಿನ ಯಾವುದೇ ಶಾಲೆಗೆ ಹೋಗ್ಲಿ, ಸರ್ಕಾರಿ ಶಾಲೆಗೆ ಹೋಗ್ಲಿ, ಅವ್ರು ಹೇಳೋದೊಂದೇ, ಪ್ರೆಸಿಡೆನ್ಸಿನಾಗೆ PUC ನಲ್ಲಿ ನಾನು ಫ್ರೀ ಸೀಟ್ ತಗೋಬೇಕು, ಅದಕ್ಕೆ ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ ಅನ್ನೋ ಒಂದು ವಾತಾವರಣ ಮೂಡಿದೆ. ನಿಮ್ಮಲ್ಲೂ ಕೂಡ ಅದು ಬರಲಿ. ನೀವು ಕೂಡ SSLC ವಿದ್ಯಾರ್ಥಿಗಳು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ನಿಮ್ಮ ಶಿಕ್ಷಕರು ನಿಮ್ಮನ್ನು ಆ ರೀತಿ ತಯಾರಿ ಮಾಡಿ ತರಬೇತಿ ಮಾಡಿ ಅಲ್ಲಿಗೆ ಕಳಿಸಿದ್ರೆ ಆ ಒಂದು ಶಿಕ್ಷಣ ಪಡೆದು ಇನ್ನೂ ಒಬ್ಬರಿಬ್ರು ನಿಮ್ಮೂರಿಂದ ವೈದ್ಯರಾಗೋದಾದ್ರೆ ಖಂಡಿತವಾಗಲೂ ಕೂಡ ಅದು ನಮಗೆ ನಮ್ಮ ಶ್ರಮಕ್ಕೆ ಎಲ್ಲ ಒಂದು ರೀತಿ ಹೆಮ್ಮೆ ವಿಚಾರ ಅನ್ಸುತ್ತೆ. ಆನಂದರ ಒಂದು ಆದರ್ಶಗಳನ್ನ ಮುಂದಿಟ್ಕೊಂಡು ಏನು ಇವತ್ತಿನ ಯುವ ಜನಾಂಗ ನೀವೆಲ್ಲ ಏನಿದ್ರಿ, ನಾವೆಲ್ಲ ಆ ದಾರಿನಲ್ಲೇ ನಡೆದು ಬಂದವರು. ಸ್ವಾಮಿ ವಿವೇಕಾನಂದರು, ಮದರ್ ತೆರೇಸಾ ಅವರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ಅವರ್ಯಾರು ದೇವರುಗಳಲ್ಲ, ಅವರೆಲ್ಲ ನಮ್ಮ ನಿಮ್ಮ ಹತ್ರ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ಒಂದು ಅಗಾಧವಾದ ಸಾಧನೆಯನ್ನ ಮಾಡದಂತ ಸಾಧಕರು. ಆ ವ್ಯಕ್ತಿಯ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಒಂದು ಪ್ರೇರಣೆ. ಕನಕದಾಸರು ವ್ಯಾಸರಾಯರ ಪದತರದಲ್ಲಿ ತಮ್ಮ ಗುರುಕುಲ ವಿದ್ಯಾಭ್ಯಾಸವನ್ನು ಮುಗಿಸಿ ತಾವಲ್ಲಿ ಕಂಡುಕೊಂಡಂತಹ ಜ್ಞಾನದ ಬೆಳಕನ್ನು ಜನರಲ್ಲಿ ಹಂಚೋದಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಕೂಡ ಜನರ ಮಧ್ಯೆ ಓಡಾಡಿ ಹರಿ ಕೀರ್ತನೆಯನ್ನು ಮಾಡುವ ಮೂಲಕ ಬರೇ ಭಕ್ತಿಯ ಬೀಜವನ್ನು ಬಿತ್ತಿದ್ದು ಮಾತ್ರ ಅಲ್ಲ, ಸಮಾಜದಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸುವಲ್ಲಿ ತುಂಬಾ ಪ್ರಯತ್ನ ಪಟ್ಟವರು. ಜನರಿಗೆ ಸನ್ನಡತೆ ಅಂದ್ರೆ ಏನು, ಜೀವನ ಹೇಗಿರಬೇಕು ಎಂಬ ಆದರ್ಶವನ್ನು ಹಾಕಿಕೊಟ್ಟವರು. ತಾವು ಕಂಡುಕೊಂಡ ಬೆಳಕನ್ನು ಅವರು ಎಲ್ಲರೂ ಕೂಡ ಹಂಚುವ ಮೂಲಕ ಅವರು ಎಲ್ಲರೂ ಕೂಡ ಜ್ಞಾನದ ಬೆಳಕನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದೇ ಕೆಲಸ ಇವತ್ತು ಆಗ್ತಾ ಇರುವಂತಹ ಈ ಹಳ್ಳಿಯಲ್ಲಿ ಬೆಳೆದಂತಹ ವಿದ್ಯಾರ್ಥಿ ಅವನೇನು ಶ್ರೀಧರ್ ಅವರೇ ನಾನು ಹೇಳ್ತಾ ಇರುವಂತದ್ದು, ಅವರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ, MBBS ಮಾಡಿಕೊಂಡು ಡಾಕ್ಟರ್ ಆಗಿ ಎಲ್ಲೋ ಹೋಗಿ ಏನೋ ಮಾಡ್ತಾ ಇರ್ಬೋದಿತ್ತು. ತಾನು ಕಂಡುಕೊಂಡಂತ ಬೆಳಕನ್ನು ತನ್ನ ಗ್ರಾಮದಲ್ಲಿ ಬೆಳೀತಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಅವರಿಗೂ ಕೂಡ ಹಂಚಿಕೊಂಡು ಅವರು ಕೂಡ ನೀವು ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ ಎಂಬ ಒಂದು ಸಂದೇಶವನ್ನು ಕೊಟ್ಟು ಅವ್ರಿಗೆ ಬೇಕಾದಂತ ಒಂದು ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೇಳುವಂತ ಒಂದು ಒಳ್ಳೆ ಭಾವನೆ ಅವರು ಬಂತಲ್ಲ. ಮತ್ತು ಅದಕ್ಕೆ ಸರಿಯಾಗಿ ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಬೇಕಿದ್ದು ಕೂಡ ಮುಖ್ಯವಾಗಿ ಮಕ್ಕಳಾಗಿದ್ದಾಗ ತಮ್ಮ ಸ್ವಂತ ಕಾಲದ ಮೇಲೆ ತಾವು ನಿಲ್ಲದೆ ಇದ್ದಾಗ ಇನ್ನು ವಿದ್ಯಾಭ್ಯಾಸ ಮಾಡ್ತಾ ಇರುವ ಹಂತದಲ್ಲಿ ಅವರಿಗೆ ತಂದೆ ತಾಯಿಗಳು ಈ ರೀತಿಯಲ್ಲಿ ಪ್ರೇರಣೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಎಲ್ಲ ಕಡೆಯಲ್ಲಿ ಇರುವುದಿಲ್ಲ. ಅಂದ್ರೆ ಇವತ್ತು ಹಳ್ಳಿ ಮಕ್ಕಳಲ್ಲಿ ಮತ್ತೆ ಪೋಷಕರಲ್ಲಿ ಒಂದು ಮನೋಭಾವನೆ, ತಪ್ಪು ಮನೋಭಾವನೆ ಇರುವಂತದ್ದು, ನಮ್ಮ ಪಟ್ಟಣ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರುವಂತ ಮಕ್ಕಳು ಅಷ್ಟೇ
ಅವರೇನು ಉತ್ತಮ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಹಳ್ಳಿ ಶಾಲೆಯಲ್ಲಿ ಏನಕ್ಕೆ ಬರೀ ಶಾಲೆಗೆ ಹೋಗಿ ಬರೋದು ಅದಕ್ಕೆ ಅಷ್ಟೇ ಸೀಮಿತವಾಗಿರುತ್ತೆ ಅಂತ ಒಂದು ತಪ್ಪು ಮನೋಭಾವನೆ ಇರ್ತಕ್ಕಂಥದ್ದು ಹಳ್ಳಿ ಪೋಷಕರಲ್ಲಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮನೋಭಾವನೆಯನ್ನು ಆರ್ಥಿಕತೆ ಕೂಡ ತುಂಬಾ ಸಹಕಾರ ನೀಡಬೇಕಾಗುತ್ತೆ. ಅವರ ಮನೆ ಕಡೆ ಪರಿಸ್ಥಿತಿ ಅವರ ಆರ್ಥಿಕತೆ ಅವರ ಏನೋ ಅವರ ಮನಸ್ಥಿತಿ ಅವರ ಪರಿಸ್ಥಿತಿ ಆಗಿರುತ್ತೆ. ಅವತ್ತಿನ ಅವರ ದಿನನಿತ್ಯದ ಜೀವನ ನಡುವು ಪ್ರೇರೇಪಿಸುವುದರಿಂದ ಅವರ ಪೋಷಕರಲ್ಲಿ ಅರಿವು ಮೂಡಿಸೋದ್ರಿಂದ ಅವರ ಮನಸ್ಥಿತಿ ಬದಲಾವಣೆ ಮಾಡಬೇಕಾಗಿದೆ ನಾವು ಇವತ್ತು. ಯಾಕಂದ್ರೆ ನಾವಿವತ್ತು ಸರ್ವಿಸ್ವರ್ಗೂ ಸ್ವಾಗತ ಮಾಡಬೇಕಾದ್ರೆ ಅಷ್ಟು ಜನ ಶಿಕ್ಷಕರು ಶಾಲೆಯಲ್ಲಿ ಪಾಠ ಮಾಡ್ತಾರೆ, ನೀತಿ ಬೋಧನೆ ಮಾಡ್ತಾರೆ, ಅದನ್ನು ಎಷ್ಟು ಮಕ್ಕಳು ಕೇಳಿಸ್ಕೊಳ್ತಾರೆ ಅನ್ನೋದು ಮುಖ್ಯ. ಆ ಕೇಳಿಸ್ಕೊಳ್ಳೋ ಹಾಗೆ ಅವ್ರನ್ನ ತಯಾರು ಮಾಡಿರ್ತೀವಲ್ಲ ಅದು ಮುಖ್ಯ. ಆ ನಿಟ್ಟಿನಲ್ಲಿ ನೀವು ಕೂಡ ಶಿಕ್ಷಕರು ಹೇಳ್ತಕ್ಕಂಥದ್ದನ್ನ ತನ್ಮಯತೆಯಿಂದ ಕೇಳಿಸ್ಕೊಂಡ್ರೆ, ಅದನ್ನ ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ಫೀಡ್ ಮಾಡಿಕೊಂಡ್ರೆ ಮುಂದೊಂದು ದಿನ ಅದು ನಿಮಗೆ ಒಂದು ಅಸ್ತ್ರ ಆಗ್ತದೆ, ಶಸ್ತ್ರ ಆಗ್ತದೆ. ಯಾಕೆಂದ್ರೆ ಇಷ್ಟೊತ್ತು ನಮ್ಮ ಪ್ರಾಂಶುಪಾಲರು ಹೇಳಿದ್ದಾರೆ, ನಮ್ಮ ಶ್ರೀಧರ ಹೇಳಿದ್ದಾರೆ, ಆ ಪಾಯಿಂಟ್ಗಳೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ವಿದ್ಯೆಯಲ್ಲಿ ಶ್ರಮ ಅತಿ ಮುಖ್ಯ. ಯಾಕೆಂದ್ರೆ ಎಲ್ಲರೂ ಕೂಡ ಅವರವರ ಲೈಫ್ನಲ್ಲಿ ಅವರ ಜೀವನದಲ್ಲಿ ಒಂದು ಹಂತದಲ್ಲಿ ಎಸ್ಎಸ್ಸಿ ಬರ್ತಾರೆ. ಇವತ್ತಿನ ಒಂದು ಆರ್ಟಿಐ ಅಡಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಆ ಬಂದಂತ ಅವಧಿಯನ್ನ ನಾವೆಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡೇವೆ ಅವರ ಜೀವನ ಆ ತರ ಆಗ್ತದೆ. ನಾನು ಅಕ್ಕೆಲ್ಲ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತದೆ, ಎಸ್ ಎಲ್ ಸಿ ಅಂತಕ್ಕಂಥದ್ದು ಫಸ್ಟ್ ಪೇಜ್ ಆಫ್ ಯುವರ್ ಲೈಫ್, ಯುವರ್ ರಿಯಲ್ ಲೈಫ್. ಎಸ್ ಎಲ್ ಸಿ ನಲ್ಲಿ ಏನಿರ್ತೀರಿ ಅದೇ ನಿಮ್ಮ ಜೀವನದ ಮೊದಲನೇ ಪುಟ. ಮೊದಲನೇ ಪುಟ ಹೆಂಗ್ ಬರ್ಕೊಳ್ತೀವಿ, ನಮ್ಮ ಎಲ್ಲ ಪುಟಗಳು ಅದನ್ನ ಅನುಸರಿಸ್ತವೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತೇನು ಏತ್ ನೈನ್ತ್ ಟೆಂತ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗಿದ್ದೀರಿ, ಏತ್ ನೋಗಿ ಇನ್ನೂ ಎರಡು ಮೂರು ವರ್ಷ ಅವಕಾಶ, ಎರಡು ವರ್ಷ ಅವಕಾಶ ಇದೆ, ನೈನ್ತ್ ಆಗಿ ಇನ್ನೊಂದು ವರ್ಷ ಅವಕಾಶ ಇದೆ, ಟೆಂತ್ ಆಗಿ ಆಲ್ರೆಡಿ ಬಂದು ನಿಂತುಬಿಟ್ಟಿದ್ದೀರಿ. ನಿಮ್ಮ ಜೀವನವನ್ನ ಸುಂದರ ಮಾಡ್ಕೋಬೇಕಂದ್ರೆ ನೀವು ಒಂದ್ ಸ್ವಲ್ಪ ಕಷ್ಟ ಕೊಡ್ಲೇಬೇಕಾಗ್ತದೆ. ನನ್ನ ಹತ್ರ ಒಂದು ಬೆಡ್ಶೀಟ್ ಇತ್ತು, ಈಗ ಕೂಡ ಇದೆ, ಅದೊಂದು ಬುಕ್ ತಗೊಂಡೆ. ಯಾರು ಎಲ್ಲ ಆಡ್ಕೊಳ್ಳೋ ಸ್ಟಾರ್ಟಿಂಗ್ ಯೋಗ ಮಾಡಕ್ ಹೋದ್ರೆ ಇನ್ನೇನು ಈ ಕಡೆಯಿಂದ ಆ ಕಡೆಗೆ ಪಲ್ಟೆ ಹೊಡಿತೇನೆ, ಆ ಕಡೆಯಿಂದ ಈ ಕಡೆಗೆ ಪಲ್ಟೆ ಹೊಡಿತೇನೆ, ಇವನೇನು ಮಾಡಕ್ಕಾಗಲ್ಲ ಆಗೀಗಂತೇಳಿ ಏಳುವರು ಸಾವಿರ ಜನ ಏನಂದ್ರೆ ಅಲ್ಲಿ. ಬಟ್ ಅವಾಗ ಅವತ್ ಏನ್ ಹೇಳಿದ್ರು, ಇವತ್ತು ಅದೇ ಜನ ಫೋನ್ ಮಾಡಿ ಕೇಳ್ತಾರೆ, ಏನಪ್ಪ ನೀನ್ ಕಲ್ತಿದ್ ವಿದ್ಯೆ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದೆ? ನಾನು ಇಲ್ಲಿ ಲಾಸ್ಟ್ ಮಂತ್ ಅಕ್ಟೋಬರ್ 13 ಮತ್ತು 14 ಮಲೇಷ್ಯಾದಲ್ಲಿ ರೆಪ್ರೆಸೆಂಟ್ ಮಾಡುವಾಗ ಎಲ್ಲಿ ಕೂಡ ಗ್ರಾಮದ ಹೆಸರು ಹೇಳಲಿಕ್ಕಿಲ್ಲ, ಜಗನ್ಪಲ್ಲಿ ಅಂತ ಹೇಳಲಿಕ್ಕಿಲ್ಲ, ಏ ನಾ ಬುಕ್ಕವಣ್ಣದಿಂದ ಬಂದನ ಅಂತ ಹೇಳಲಿಕ್ಕಿಲ್ಲ, ಅದನ್ನ ಕರ್ನಾಟಕದಿಂದ ಬಂದೆ ಕಣ ಅಂತ ಅವ್ ಯಾವ್ದು ಕೂಡ ಹೇಳಂಗಿಲ್ಲ. ಹೇಳ್ಬೇಕಿರೋದು ಒಂದೇ, ಇಲ್ಲಿ ಏನ್ ಮೆನ್ಷನ್ ಆಗಿರುತ್ತೆ ಇಲ್ಲಿ ಮತ್ತೆ ಬಂದಿಂದಲ್ಲಿ ಇಂಡಿಯಾ ಭಾರತ ಪ್ರತಿಯೊಬ್ಬರು ಕೂಡ ಪ್ರಶಾಂತ್ ಯಾರು ಕರೆಯಲ್ಲ, ಜಗನ್ ಪಡೆದವನು ಯಾರು ಕರೆಯಲ್ಲ. ಆ ವೇದಿಕೆಗಳಲ್ಲಿ ಯಾವ ತರ ಡೆಕೋರೇಟ್ ಆಗಿರುತ್ತೆ ಅಂದ್ರೆ ದೊಡ್ಡದೊಂದು ಸ್ಟೇಡಿಯಂ ಆಗಿರುತ್ತೆ ಅಥವಾ ಇಂಡೋರ್ ಆಗಿರುತ್ತೆ, ಎಲ್ಲ ಮುಚ್ಕೊಂಡಿರುತ್ತೆ, ಎಲ್ಲ ಈ ಪ್ಲಾಸ್ಟಿಕ್ ಅದಿದ್ರಲ್ಲೆಲ್ಲ ಡೆಕೋರೇಟ್ ಮಾಡಿರ್ತಾರೆ. ಆದ್ರೆ ಈ ತರ ಬಾಳೆಕಂದಿಂದ ಆಗ್ಲಿ, ಈ ಮಾವಿನ ತೋರಣಗಳಿಂದ ಆಗ್ಲಿ, ಈ ತರ ಪೆಂಡಲ್ ಆಗ್ಲಿ, ಎಲ್ಲ ಮುಖ್ಯವಾಗಿ ಪ್ರಕೃತಿಯಲ್ಲಿ ಯಾವ ರೀತಿ ಒಂದು ವೇದಿಕೆ ನಾನು ನೋಡಲೇ ಇಲ್ಲ. ನೋಡಿದ್ರೆ ಕುರುಬ್ರಹ್ಮಣ್ಯಲ್ಲಿ ಮಾತ್ರ ನಾನು ನೋಡಿದ್ದು, ಇಷ್ಟರವರೆಗೆ ಈ ತರ ವೇದಿಕೆಗಳು ಗೊತ್ತೇ ಇಲ್ಲ. ಹೊಸ್ತ ಬಳ್ಳಾರಿ ನನಗೆ ತುಂಬಾ ಖುಷಿ ಆಯ್ತು. ಶಿರಾದ ಬನ್ನಿ ನಗರದ ಅನಘಾ ಕಿಡ್ಸ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾದ ಬನ್ನಿ ನಗರದಲ್ಲಿರುವ ಅನಘಾ ಕಿಡ್ಸ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿಕ್ಷಕರಾದ ಪರ್ವಿಂದ್ರ ಅವರು ಜವಾಹರಲಾಲ್ ನೆಹರು ಅವರ ಜೀವನ ವೈಶಿಷ್ಟ್ಯತೆ ಕುರಿತು ಹೇಳಿದರು. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಪ್ರಭಾಕರ್, ನವೋದಯ ಯುವ ವೇದಿಕೆ ಅಧ್ಯಕ್ಷರಾದ ಜೈರಾಮ್ ಕೃಷ್ಣ ಹಾಗೂ ಚಂದ್ರಕಲಾ, ಸರಸ್ವತಿ ಉಪಸ್ಥಿತರಿದ್ದರು. ಇಂದಿನ
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.